ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವಿಷ್ಣು ಶ್ರೇಯಾ ಚಾನಲ್ ನಾನು ಸುಮಾ ಅಣ್ಣೇಶ್ ನಾಯ್ಕ್ ಫ್ರೆಂಡ್ಸ್ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ಪ್ರೆಗ್ನೆನ್ಸಿ ಬಗ್ಗೆ ಹಾಗೆ ಡೆಲಿವರಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ನನ್ನ ವೀಡಿಯೋಸ್ಗಳ ಮುಖಾಂತರ ಗರ್ಭಧಾರಣೆಗಾಗಿ ಪ್ರಯತ್ನ ಮಾಡ್ತಾ ಇರುವಂತಹ ಮಹಿಳೆಯರ ಮುಟ್ಟು ಅಥವಾ ಪೀರಿಯಡ್ಸ್ ಆದ ನಂತರ ಅವರಲ್ಲಿ ಕಾಣಿಸಲೇಬೇಕಾಗಿರುವ ಗರ್ಭಿಣಿ ಸೂಚನೆಗಳು ಯಾವುವು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆಯೇ ನಿಮ್ಮಲ್ಲಿ ಈ ಒಂದು ಸೂಚನೆಗಳು ಕಾಣಿಸ್ತಾ ಇಲ್ಲ ಅಂತಂದರೆ ನೀವು ಏನು ಮಾಡಬೇಕು ಅಥವಾ ಯಾವ ರೆಮಿಡಿಯನ್ನು ನೀವು ಫಾಲೋ ಅಪ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸವಿವರವಾಗಿ ತಿಳ್ಕೊಳ್ಳೋಣ ಸೊ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿಯೇ ಇನ್ಫಾರ್ಮೇಟಿವ್ ಆಗಿರುವಂಥದ್ದು ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇದರಿಂದ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಇನ್ಫಾರ್ಮೇಷನ್ ಸಿಗುತ್ತೆ ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಅಥವಾ ಯೂಸ್ಫುಲ್ ಅಂತ ಅನಿಸಿದರೆ ಇಷ್ಟ ಆದ ತಕ್ಷಣ ಲೈಕ್ ಮಾಡೋದನ್ನು ಮರಿಬೇಡಿ ಮಹಿಳೆಯರನ್ನು ಗರ್ಭವತಿ ಆಗಿಸುವ ಗರ್ಭಿಣಿ ಸೂಚನೆಗಳು ಯಾವುವು ಅಂತ ನೋಡಿದರೆ ಅದನ್ನು ನಾವು ಒವಿಲೇಷನ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಅಂದರೆ ಅಂಡಾಣು ಬಿಡುಗಡೆ ಆಗುವಂತಹ ಸಮಯದಲ್ಲಿ ಮಹಿಳೆಯರಲ್ಲಿ ಆಗುವಂತಹ ಈ ಅಂಡಾಣು ಬಿಡುಗಡೆಯ ಸೂಚನೆಗಳು ಅಥವಾ ಲಕ್ಷಣಗಳು ಅಂತ ಹೇಳ್ತೀವಿ ಸೊ ಈ ಲಕ್ಷಣಗಳು ನಿಮ್ಮಲ್ಲಿ ಕಾಣಿಸಿದರೆ ಮಾತ್ರ ನೀವು ಪ್ರೆಗ್ನೆಂಟ್ ಆಗೋದಕ್ಕೆ ಸಾಧ್ಯವಾಗುವಂತದ್ದು ಯಾಕೆ ಅಂತಂದರೆ ನಿಮ್ಮಲ್ಲಿ ಓವಿಲೇಷನ್ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಂಡ್ರೇ ಅಲ್ವಾ ಸೊ ಇವತ್ತು ನನ್ನ ಓವಿಲೇಷನ್ ನಡೀತಾ ಇದೆ ಈ ದಿನ ನಾನು ಸಂಭೋಗ ಮಾಡಬೇಕು ಅಥವಾ ಗಂಡ ಹೆಂಡತಿ ದಾಂಪತ್ಯವನ್ನು ಅಂತ ಹೇಳಿ ನಿಮಗೆ ಗೊತ್ತಾಗೋವಂಥದ್ದು ಇನ್ ಕೇಸ್ ನಿಮ್ಮಲ್ಲಿ ಈ ಸೂಚನೆಗಳು ಕಾಣಿಸ್ತಾ ಇಲ್ಲ ಅಂತಂದರೆ ಓವಿಲೇಷನ್ ನನ್ನಲ್ಲಿ ಆಗ್ತಾ ಇಲ್ಲ ಅಂದ್ಕೊಂಡು ನೀವು ಆ ದಿನವನ್ನು ಮಿಸ್ ಮಾಡ್ಕೊತೀರಾ ಹಾಗೆಯೇ ನಿಮ್ಮ ಪ್ರೆಗ್ನೆನ್ಸಿ ಕೂಡ ಡಿಲೇ ಆಗ್ತಾ ಇರುತ್ತೆ ಹಾಗಾಗಿ ನೀವು ಗರ್ಭಧಾರಣೆಗಾಗಿ ಪ್ರಯತ್ನ ಮಾಡ್ತಿರುವಂತಹ ಪ್ರತಿ ಮಹಿಳೆಯರು ಈ ಒಂದು ಲಕ್ಷಣಗಳನ್ನ ಕಂಡು ಹಿಡಿದು ಆ ದಿನಗಳಲ್ಲಿ ದಾಂಪತ್ಯವನ್ನು ನಡೆಸಬೇಕಾಗುತ್ತೆ ನೆಕ್ಸ್ಟ್ ಮಹಿಳೆಯರ ಗರ್ಭಕೋಶದ ಅಂಡಾಶಯದಲ್ಲಿ ಅಂಡಾಣು ಬಿಡುಗಡೆಯ ವೇಳೆ ಅಥವಾ ಓವಿಲೇಷನ್ ಆಗುವಂತಹ ಟೈಮಲ್ಲಿ ಕಾಣಿಸುವ ಮೊದಲನೇ ಲಕ್ಷಣ ಯಾವುದು ಅಂತ ಕೇಳಿದರೆ ಗರ್ಭಕೋಶದ ಬಲಗಡೆಗೆ ಅಥವಾ ಎಡಗಡೆಗೆ ಒಂದು ಕಡೆಗೆ ನಿಮಗೆ ಮೈಲ್ಡ್ ಆಗಿ ಪೈನ್ ಕಾಣಿಸ್ಕೊಳ್ಳುತ್ತೆ ಅಥವಾ ಕ್ರಾಂಪ್ಸ್ ಕಾಣಿಸ್ಕೊಳ್ಳುತ್ತೆ ಸೊ ಇದನ್ನ ಅನುಸರಿಸಿ ನೀವು ತಿಳ್ಕೊಬೇಕು ನಿಮ್ಮಲ್ಲಿ ಓವಿಲೇಷನ್ ಆಗ್ತಾ ಇದೆ ಅಂತ ಸೊ ಬಲಗಡೆಯಿಂದ ಅಂಡಾಣು ಬಿಡುಗಡೆ ಆಗ್ತಾ ಇದ್ರೆ ಬಲಗಡೆಗೆ ಪೇಯ್ನ್ ಕಾಣಿಸ್ಕೊಳ್ಳುತ್ತೆ ಎಡಗಡೆ ಗರ್ಭಕೋಶದಿಂದ ಅಂಡಾಣು ಬಿಡುಗಡೆ ಆಗ್ತಾ ಇದ್ರೆ ಎಡಗಡೆಗೆ ಪೈನ್ ಕಾಣಿಸ್ಕೊಳ್ಳುತ್ತೆ ಹಾಗೆಯೇ ನಿಮ್ಮ ಗರ್ಭಕೋಶದ ಗರ್ಭನಾಳಗಳು ಕೂಡ ಸ್ವಲ್ಪ ಶೇಕ್ ಆಗುತ್ತವೆ ಗರ್ಭನಾಳಗಳು ಅಂತಂದ್ರೆ ಫೆಲೋಪಿಯನ್ ಟ್ಯೂಬ್ಗಳು ಕೂಡ ಈ ಒಂದು ಟೈಮಲ್ಲಿ ಸ್ವಲ್ಪ ಶೇಕ್ ಆಗುತ್ತೆ ಸೊ ಈ ಸಿಂಟಮ್ಸಿಂದನೇ ನೀವು ತಿಳ್ಕೊಬಹುದು ನಿಮ್ಮಲ್ಲಿ ಓವಿಲೇಷನ್ ಆಗ್ತಾ ಇದೆ ಹೀಗಾಗಿ ನಿಮ್ಮಲ್ಲಿ ಈ ರೀತಿಯ ಅನುಭವ ಆಗ್ತಾ ಇದೆ ಅಂತ ನೆಕ್ಸ್ಟ್ ಎರಡನೇದಾಗಿ ನಿಮ್ಮ ಬೇಸಲ್ ಬಾಡಿ ಟೆಂಪ್ರೇಚರ್ ರೈಸ್ ಆಗಿರುತ್ತೆ ಅಂದರೆ ನಿಮ್ಮ ಬಾಡಿ ಟೆಂಪ್ರೇಚರ್ ಸ್ವಲ್ಪ ಮೈಲ್ಡ್ ಆಗಿ ರೈಸ್ ಆಗಿರುತ್ತೆ ಅಥವಾ ನಿಮಗೆ ಸ್ವಲ್ಪ ಜ್ವರ ಬಂದಿರೋ ಥರ ಫೀಲ್ ಆಗುತ್ತೆ ಹಾಗೆಯೇ ಈ ದಿನಗಳಲ್ಲಿ ನಿಮಗೆ ಸೆಕ್ಸ್ ಡ್ರೈವ್ ಜಾಸ್ತಿ ಆಗುತ್ತೆ ಅಂದರೆ ನಿಮ್ಮ ಸಂಗಾತಿಯೊಂದಿಗೆ ಸೇಗರು ಸೇರುವಂತಹ ಬಯಕೆ ಜಾಸ್ತಿ ಆಗುತ್ತೆ ಅಥವಾ ರೊಮ್ಯಾಂಟಿಕ್ ಆಗಿ ಇರುವಂತಹ ಬಯಕೆ ನಿಮಗೆ ಜಾಸ್ತಿ ಆಗುತ್ತೆ ಹಾಗೆಯೇ ಈ ಸರ್ವೈಕಲ್ ಮ್ಯೂಕಸ್ ಏನಿದೆ ಸೊ ಇದರಲ್ಲಿ ಕೂಡ ಬಹಳಷ್ಟು ಚೇಂಜಸನ್ನು ನಾವು ಕಾಣ್ಬೋದು ಸೊ ಈ ವೈಟ್ ಡಿಶಾರ್ಜ್ ನೋಡೋದಕ್ಕೆ ಸ್ಲಿಪ್ಪರಿ ಆಗಿರುತ್ತೆ ಸ್ಟಿಕ್ಕಿ ಆಗಿರುತ್ತೆ ಲೈಕ್ ರಾ ಎಗ್ ಏನಿರುತ್ತೆ ಸೊ ಈ ರೀತಿ ವೈಟ್ ರಾ ಎಗ್ ನಿಮಗೆ ಕಾಣಿಸ್ಕೊಳ್ಳುತ್ತೆ ಅಥವಾ ಈ ಆ ಮೊಟ್ಟೆಯಲ್ಲಿರುವಂತಹ ಬಿಳಿ ಪಾರ್ಟ್ ಏನಿರುತ್ತೆ ಸೊ ಈ ರೀತಿಯಾಗಿರುವಂತಹ ವೈಟ್ ಡಿಶಾರ್ಜ್ ನಿಮ್ಮ ವ್ಯಜನದಿಂದ ಹೊರಗಡೆ ಬರುತ್ತೆ ನೆಕ್ಸ್ಟ್ ನಿಮ್ಮಲ್ಲಿ ಬ್ರೆಸ್ಟ್ ಟೆಂಡರ್ನೆಸ್ ಇರುತ್ತೆ ಹಾಗೆಯೇ ಈ ವೈಟ್ ಡಿಶಾರ್ಜ್ ಜಾಸ್ತಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಪ್ಯಾಂಟಿ ಕೂಡ ಒದ್ದೆ ಆಗುತ್ತೆ ಹಾಗೆಯೇ ನೀವು ನಿಮ್ಮ ವ್ಯಜನದಲ್ಲಿ ಬೆರಳನ್ನು ಹಾಕಿ ಫಿಂಗರ್ ಟೆಸ್ಟನ್ನು ಮಾಡಿದರೆ ಈ ಸರ್ವಿಕ್ಸ್ ಏನಿದೆ ಇದು ಅಪ್ಪರ್ ಡೈರೆಕ್ಷನಲ್ಲಿ ಹೋಗಿರುತ್ತೆ ಸೊ ಈ ಲಕ್ಷಣಗಳು ನೀವು ಪೀರಿಯಡ್ಸ್ ಆದ ಹತ್ತು ದಿನವನ್ನು ಬಿಟ್ಟು ಮುಂದೆ ಬರುವಂಥ ಹತ್ತು ದಿನಗಳಲ್ಲಿ ಕಾಣಿಸ್ತಾ ಇದ್ರೆ ನೀವು ಅಲ್ಲಿ ತಿಳ್ಕೋಬೇಕು ನಿಮ್ಮಲ್ಲಿ ಓವಿಲೇಷನ್ ಆಗ್ತಾ ಇದೆ ಈ ಕಾರಣದಿಂದ ಈ ರೀತಿಯ ಓವಿಲೇಷನ್ ಗಳು ಕಾಣಿಸ್ತಾ ಇದೆ ಅಂತ ಸೊ ಈ ಗಳು ಕಾಣಿಸಿದ ತಕ್ಷಣನೇ ನೀವು ಗಂಡ ಹೆಂಡತಿ ದಾಂಪತ್ಯವನ್ನು ನಡೆಸಿದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಆಗಿ ಪ್ರೆಗ್ನೆಂಟ್ ಆಗ್ಬೋದು ಇದ್ರ ಜೊತೆಗೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ನೈಲ್ಸನ್ನು ಕಟ್ ಮಾಡಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಫಿಂಗರ್ ಟೆಸ್ಟ್ ಮಾಡಿದರೆ ಗೊತ್ತಾಗುತ್ತೆ ನಿಮ್ಮ ಸರ್ವಿಕ್ಸ್ ಕೂಡ ಓಪನ್ ಆಗಿದೆ ಅಂತ ಸೊ ಈ ಎಲ್ಲ ಲಕ್ಷಣಗಳು ಗೊತ್ತಾದ ನಂತರ ನೀವು ಗಂಡ ಹೆಂಡತಿ ದಾಂಪತ್ಯ ನಡೆಸಿದ್ರೆ ಖಂಡಿತವಾಗ್ಲೂ ಆ ಮಹಿಳೆ ಪ್ರೆಗ್ನೆಂಟ್ ಆಗುವಂಥ ಚಾನ್ಸಸ್ಸು ಜಾಸ್ತಿಯೇ ಇರುತ್ತೆ ನೆಕ್ಸ್ಟ್ ನಿಮ್ಮನ್ನ ಗರ್ಭಿಣಿಯಾಗಿಸುವ ಈ ಓವಿಲೇಷನ್ ಸಿಂಪ್ಟಮ್ಸ್ಗಳು ಅಥವಾ ಈ ಓವಿಲೇಷನ್ ಲಕ್ಷಣಗಳು ನಿಮ್ಮಲ್ಲಿ ಕಾಣಿಸ್ತಾ ಇಲ್ಲ ಅಂತಂದ್ರೆ ನೀವೇನ್ ಮಾಡಬೇಕು ಅನ್ನೋದನ್ನ ಮುಂದೆ ತಿಳಿಸ್ಕೊಡ್ತೀನಿ ಸೊ ಸ್ನೇಹಿತರೆ ನಿಮ್ಮಲ್ಲಿ ಈ ಒಂದು ಸೂಚನೆಗಳು ಕಾಣಿಸ್ತಾ ಇಲ್ಲ ಅಂತಂದ್ರೆ ನಾನು ತಿಳಿಸ್ಕೊಡುವಂತಹ ಮನೆ ನೀವು ಫಾಲೋ ಅಪ್ ಮಾಡಬೇಕಾಗುತ್ತೆ ಸೊ ಯಾವಾಗಿಂದ ಫಾಲೋ ಅಪ್ ಮಾಡಬೇಕು ಅಂತಂದ್ರೆ ನೀವು ಪೀರಿಯಡ್ಸ್ ಆದ ಮೊದಲನೇ ದಿನದಿಂದನೇ ಪೀರಿಯಡ್ಸ್ ಆದ ಮೊದಲನೇ ದಿನದಿಂದ ಯಾಕೆ ಅಂತಂದರೆ ನೀವು ಪೀರಿಯಡ್ಸ್ ಆದ ಮೊದಲನೇ ದಿನದಿಂದನೇ ನಿಮ್ಮ ಗರ್ಭಕೋಶದ ಅಂಡಾಶಯದಲ್ಲಿ ಅಂಡಾಣುಗಳು ಉತ್ಪತ್ತಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತಲ್ವಾ ಅಲ್ವಾ ಹಾಗಾಗಿ ಈ ಒಂದು ಮನೆ ನೀವು ಆ ದಿನದಿಂದನೇ ತೊಗೋಬೇಕು ಆವಾಗ ಮಾತ್ರ ನಿಮ್ಮ ಅಂಡಾಣುವಿನಲ್ಲಿ ಏನಾದರೂ ಡಿಫೆಕ್ಟ್ ಇತ್ತು ಅಂತಂದರೆ ಈ ಒಂದು ಡಿಫೆಕ್ಟ್ ಕ್ಯೂರ್ ಆಗೋದಕ್ಕೆ ಈ ಒಂದು ಹೋಮ್ ರೆಮಿಡಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಹಾಗಾಗಿ ನೀವು ಈ ಒಂದು ಮನೆ ಮದ್ದನ್ನು ನೀವು ಪೀರಿಯಡ್ಸ್ ಆದ ಮೊದಲನೇ ದಿನದಿಂದನೇ ತಗೋಬೇಕು ಈ ಒಂದು ಮನೆ ಮದ್ದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಹಾಗೇ ಛೋಟಾ ಪಟಾಕ ಬಡ ಧಮಲ್ ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ ಹಾಗೆಯೇ ನಿಮ್ಮ ಅಡುಗೆ ಮನೆಯಲ್ಲಿ ಈಸಿಯಾಗಿ ಸಿಗುವಂತಹ ಪದಾರ್ಥ ಸೊ ಈ ಪದಾರ್ಥವನ್ನು ನೀವು ಪ್ರತಿನಿತ್ಯ ಅಂದರೆ ಪೀರಿಯಡ್ಸ್ ಆದ ಮೊದಲನೇ ದಿನದಿಂದ ನಿಮ್ಮ ಓವಿಲೇಷನ್ ಆಗೋವರೆಗೂ ಅಂದರೆ ಸರಾಸರಿ ಹದಿನೈದು ದಿನ ಈ ಒಂದು ಮನೆ ಮದ್ದನ್ನು ನೀವು ತಗೊಂಡ್ರೆ ನಿಮ್ಮ ಓವಿಲೇಷನ್ ದಿನಗಳಲ್ಲಿ ಖಂಡಿತವಾಗ್ಲೂ ಗುಡ್ ಕ್ವಾಲಿಟಿಯ ಅಂಡಾಣು ಬಿಡುಗಡೆ ಆಗುತ್ತೆ ಹಾಗೆ ನಿಮ್ಮಲ್ಲಿ ಓವಿಲೇಷನ್ ಲಕ್ಷಣಗಳು ಕೂಡ ಕಾಣಿಸ್ಕೊಳ್ಳುತ್ತೆ ಜೊತೆಗೆ ನೀವು ಬೇಗನೆ ಪ್ರೆಗ್ನೆಂಟ್ ಆಗುವಂತಹ ಚಾನ್ಸಸ್ಸನ್ನು ಜಾಸ್ತಿ ಮಾಡ್ಕೋಬೋದು ಇನ್ನು ಆ ಮನೆ ಮದ್ದು ಯಾವುದು ಅಂತ ನೋಡಿದರೆ ಲವಂಗ ಅಥವಾ ಕ್ಲೌವ್ ಅಂತ ಕೂಡ ಕರಿತೀವಿ ಸೊ ಈ ಎರಡು ಲವಂಗವನ್ನು ನೀವು ಪೀರಿಯಡ್ಸ್ ಆದ ಮೊದಲನೇ ದಿನದಿಂದ ಸರಾಸರಿ ಹದಿನಾಲ್ಕು ದಿನ ಅಥವಾ ಹದಿನೈದು ದಿನ ತಗೊಂಡ್ರೆ ಸಾಕು ನೀವು ಬೇಗ ಪ್ರೆಗ್ನೆಂಟ್ ಆಗುವಂತಹ ಚಾನ್ಸಸನ್ನು ಜಾಸ್ತಿ ಮಾಡ್ಕೋಬೋದು ಸೊ ನೀವು ಇವತ್ತು ಬೆಳಿಗ್ಗೆ ಪೀರಿಯಡ್ಸ್ ಆಗಿದ್ದೀರಾ ಅಥವಾ ಮಧ್ಯಾಹ್ನ ಪೀರಿಯಡ್ಸ್ ಆಗಿದ್ದೀರಾ ಅಂತಂದರೆ ರಾತ್ರಿ ಊಟ ಆದ ನಂತರ ನೀವು ಮಲಗ್ತೀರ ಅಲ್ವಾ ಸೊ ಅಂಥ ಟೈಮಲ್ಲಿ ಒಂದು ಗ್ಲಾಸಲ್ಲಿ ನೀರು ಹಾಕಿ ಅದರಲ್ಲಿ ಎರಡು ಲವಂಗವನ್ನು ಹಾಕಿ ಮೇಲೆ ಮುಚ್ಚಳವನ್ನು ಮುಚ್ಚಿಡಿ ಬೆಳಿಗ್ಗೆ ಎದ್ದ ತಕ್ಷಣವೇ ನೀವು ಫ್ರೆಶ್ಅಪ್ ಆದ ನಂತರ ಈ ಖಾಲಿ ಹೊಟ್ಟೆಯಲ್ಲಿ ಈ ಒಂದು ಲವಂಗದ ನೀರನ್ನು ನೀವು ಕುಡಿತಾ ಬರೋದ್ರಿಂದ ನಿಮ್ಮಲ್ಲಿ ಈ ಅಂಡಾಣುವಿನ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಓವ್ಯುಲೇಷನ್ ಲಕ್ಷಣಗಳು ಕೂಡ ಕಾಣಿಸ್ಕೊಳ್ಳುತ್ತೆ ಹಾಗೆಯೇ ನೀವು ಕೂಡ ಬೇಗ ಪ್ರೆಗ್ನೆಂಟ್ ಆಗ್ಬೋದು ಸೊ ನಿಮ್ಮ ಗರ್ಭಾಶಯದಲ್ಲಿ ಇರುವಂತಹ ಅಥವಾ ಅಂಡಾಶಯದಲ್ಲಿ ಇರುವಂತಹ ಅಂಡಾಣುವಿನ ಕ್ವಾಲಿಟಿ ಗುಡ್ ಕ್ವಾಲಿಟಿದು ಆಗಿದೆ ಅಂತಂದ್ರೆ ನೀವು ಬೇಗನೆ ಪ್ರೆಗ್ನೆಂಟ್ ಆಗ್ಬೋದು